ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಶಿವರಾಮರಾಜ್ ಅಂತ. ಇದು ಯಾವ ಊರು ಸರ್? ಇದು ಅಗರಿಬೊಮ್ಮನಳ್ಳಿ ತಾಲೂಕು, ಕಡಲ್ಬಾಳು. ಕಡಲ್ಬಾಳು ಡಿಸ್ಟಿಕ್ಕು? ಬಳ್ಳಾರಿ. ಬಳ್ಳಾರಿ ಡಿಸ್ಟಿಕ್. ಸರ್, ನಮ್ಮದು ಮಿತ್ರ ಪೋಮ್ ಮಾಸ್ಟರ್ ಲೀನಿಯರ್ ಮಷಿನ್ನು ಎಷ್ಟು ದಿವಸದಿಂದ ಯೂಸ್ ಮಾಡ್ತಿದ್ದೀರಿ? ಮೂರು ವರ್ಷದಿಂದ ಯೂಸ್ ಮಾಡ್ತಿದ್ದೀರಿ. ಮಿತ್ರ ಸ್ಪ್ರೇಯರ್ ತೊಗೊಳೋದಕ್ಕಿಂತ ಮುಂಚೆ ನೀವು ಯಾವ ರೀತಿ ಸ್ಪ್ರೇ ಮಾಡ್ತಿದ್ದೀರಿ ನಿಮ್ಮ ದಾಳಿಂಬೆ ತೋಟಕ್ಕೆ? ಮ್ಯಾನುವಲ್ ಸ್ಪ್ರೇ ಮಾಡ್ತಿದ್ರಿ ಸರ್. ಈಗ ಮ್ಯಾನುವಲ್ ಸ್ಪ್ರೇಗೂ ಮತ್ತೆ ಈ ಮಿತ್ರ ಸ್ಪ್ರೇಗೂ ನಿಮ್ಗೆ ಯಾವ ರೀತಿ ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಡಿಫ್ರೆನ್ಸ್ ಅಂದ್ರೆ ಔಷಧದಲ್ಲಿ ನಮಗೆ ಬೆನಿಫಿಟ್ ಐತೆ. ಓಕೆ, ಔಷಧಿ ಉಳಿತಾಯ ಆಗ್ತದೆ. 1000 ಲೀಟರ್ ನೀರಿಗೆ ಔಷಧಿ ಏನು ಆಗ್ತದೆ ಅದು ನಮಗೆ ಉಳಿತಾಯ ಆಗ್ತದೆ. ಅಂದ್ರೆ ಔಷಧಿ ಉಳಿತಾಯ ಆಗ್ಲಿಕ್ಕೆ ಸರ್? ಅದು ಸ್ಪ್ರೇಯಿಂಗ್ ಕೂಡ ನೀಟಾಗಿ ನಮಗೆ ಅಂದ್ರೆ ಒಳ್ಳೆ ಚೆನ್ನಾಗಿ ಕವರೇಜ್ ಸಿಗ್ಲಿಕ್ಕೆ ಸರ್? ಓಕೆ ಸರ್, ಓಕೆ. ಆಮೇಲೆ ಇದು ದಾಳಿಂಬೆ ಕ್ವಾಲಿಟಿ ಯಾವ್ದು ಸರ್ ನಿಮ್ದು? ಭಗವಾ ಸರ್, ಭಾಗವಾ ಯೂಸ್ ಮಾಡ್ಲಿಕ್ಕೆ ಸರ್. ಓಕೆ ಸರ್. ಆಮೇಲೆ ನಮ್ಮ ಮಿತ್ರ ಸರ್ವಿಸ್ ಇಂಜಿನಿಯರ್ಗಳು ನಿಮಗೆ ಟೈಮ್ ಟು ಟೈಮ್ ಬಂದು ಎಲ್ಲ ನಿಮ್ಗೆ ಸರ್ವಿಸ್ ಕೊಟ್ಟು ಹೋಗ್ತಿದ್ದಾರೆ ಸರ್? ಚೆನ್ನಾಗಿದೆ ಸರ್, ಸರ್ವಿಸ್ ಟಾಪ್ ಐತೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲ ಆನ್ ಟೈಮ್ ಬಂದು ನಿಮ್ಗೆ ಸರ್ವಿಸ್ ಕೊಟ್ಟು ಹೋಗ್ತಿದ್ದಾರೆ ನಿಮಗೆ ಬಂದ್ಬಿಡ್ತಾರೆ. ಓಕೆ ಸರ್. ಆಮೇಲೆ ಈ ದಾಳಿಂಬೆ ಕ್ವಾಲಿಟಿ ಎಲ್ಲ ಯಾವ ರೀತಿ ಬರ್ತಿದೆ ಸರ್ ತಮ್ಮದು? ತುಂಬ ಚೆನ್ನಾಗಿ. ಓಕೆ, ಪ್ರೆಸೆಂಟ್ ಈಗ ಲಾಸ್ಟ್ ಹಾರ್ವೆಸ್ಟಿಂಗ್ ಬಂದಾಗ ನಿಮ್ಮದು ಪ್ರೈಸ್ ಎಷ್ಟಿದೆ ಸರ್? 60 ರೂಪಾಯಿ. 60 ರೂಪೀಸ್ ಕೊಟ್ಟಿದ್ದೀರಿ. ಹಾಗಿದ್ರೆ ಒಳ್ಳೆ ದಾಳಿಂಬೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಹಾಗಿದ್ರೆ ಯಾರಾದರೂ ನಮ್ಮ ರೈತರು ಕೇಳ್ಕೊಂಡು ಬಂದರೆ ನಮ್ಮ ಮಿತ್ರ ಸ್ಪ್ರೇಯರ್ ನೀವು ಸಜೆಸ್ಟ್ ಮಾಡ್ತೀರಿ ಸರ್? ಹಾಗಿದ್ರೆ 100%. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಥ್ಯಾಂಕ್ ಯು.